ಡಿಸೆಂಬರ್ ತಿಂಗಳು 8ನೇ ತಾರೀಕು ಮಂಗಳೂರು ನಗರ ಕಮಿಷನರೇಟ್ ನ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾತ್ರಿ 11:30 ಸುಮಾರು ಸಮಯದಲ್ಲಿ ಚೇಳ ನಂದಿನಿ ಬ್ರಿಡ್ಜ್ ಅನ್ನುವಂತ ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಗೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಅವನಿಗೆ ಒಂದು ಗುಂಪು ನಾಲ್ಕೈದು ಜನರ ಒಂದು ಗುಂಪು ಅಟ್ಯಾಕ್ ಬಿಟ್ಟು ಅವನ ಹತ್ರ ಇದ್ದಿದ್ದು ಮೊಬೈಲು ಸುಮಾರು 3,000 ಹಣ ಹಾಗೂ ಆತ ಉಪಯೋಗಿಸುತ್ತಿದ್ದಂತ ಒಂದು 2-wheeler ಬೈಕ್ ಇದನ್ನ ಕಿತ್ಕೊಂಡೋಗಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ಹಿನ್ನೆಲೆಯಲ್ಲಿ ನಾವು ಸುರತ್ಕಲ್ ಪೊಲೀಸ್ ಠಾಣೆಯಿಂದ ಒಂದು ದಂಡವನ್ನು ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ವಿ. ಅದೇ ಸಮಯದಲ್ಲಿ ಈ ಪ್ರಕರಣದ ಹಿಂದೆ ಮಂಗಳೂರು ನಗರದ ಕೆಲವು ವ್ಯಕ್ತಿಗಳು ಅಂದರೆ ಆರೋಪಿಗಳು ಈ ಹಿಂದೆ ಬಹಳ ದೊಡ್ಡ ಕ್ರಿಮಿನಲ್ ಹಿಸ್ಟ್ರಿ ಇರುವಂತಹ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಇಲ್ಲದೆ ನಮ್ಮ CCP ಅಧಿಕಾರಿಗಳು ಕೂಡ ಇದನ್ನ ಫಾಲೋಅಪ್ ಮಾಡಲಿಕ್ಕೆ ಸೂಚನೆ ನೀಡಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ ನಿನ್ನೆ ಒಟ್ಟು 5 ಜನರನ್ನ ನಾವು ಅರೆಸ್ಟ್ ಮಾಡಿದ್ವಿ ಈ ಒಂದು ಪ್ರಕರಣದಲ್ಲಿ. ಈ ಪ್ರಕರಣದ 5 ಜನ ಆರೋಪಿಗಳ ಹೆಸರುಗಳು ರೋಹಿದಾಸ್ ಅಲಿಯಾಸ್ ಆಕಾಶ್ ಭವನ್ ಶರಣ್, ಇವನಿಗೆ 38 ವರ್ಷ ವಯಸ್ಸು, ಇಲ್ಲೇ ಆಕಾಶ್ ಭವನ್ ಅವರು ಅಲಿಯ ನಿವಾಸಿ. ಅದೇ ರೀತಿ ಅನಿಲ್ ಕುಮಾರ್ ಸಾಲಿಯಾನ್ ಅಲಿಯಾಸ್ ಅನಿಲ್ ಪಂಪೆಲ್, ಇವನಿಗೆ 40 ವರ್ಷ ಪ್ರಾಯ, ಕಂಕನಹಳ್ಳಿ ನಿವಾಸಿ. ಸೈನಾಲ್ ಡಿಸೋಜಾ, ಇವನಿಗೆ ಸುಮಾರು 22 ವರ್ಷ ವಯಸ್ಸು, ಮತ್ತೆ ಬಜಪೇ ನಿವಾಸಿ. ಪ್ರಸಾದ್ ಫರಂಗಿಪೇಟ್ ಬಂಟ್ವಾಳ ನಿವಾಸಿ. ಅದೇ ರೀತಿ ಚೇತನ್ ಕೊಟ್ಟಾರಿ ಜಪ್ಪಿ ಮಗಳು ಮಂಗಳೂರು. ಇದು ಒಟ್ಟು 5 ಜನ ಆರೋಪಿತರ ಪಟ್ಟಿ. ಈ ಆರೋಪಿತರಲ್ಲಿ ಪ್ರಮುಖವಾಗಿರುವಂತವನು ರೋಹಿದಾಸ್ ಅಲಿಯಾಸ್ ಆಕಾಶ್ ಭವನ್ ಶರಣ್ ಅನ್ನುವಂಥವನು. ಇವನು ಇತ್ತೀಚೆಗಷ್ಟೇ 2 ತಿಂಗಳ ಹಿಂದೆ ಜೈಲಿನಿಂದ ತನ್ನ ವಿರುದ್ಧ ಇದ್ದಂಥ ಕೇಸ್ಗಳಲ್ಲೆಲ್ಲ ಬೇಲ್ ಪಡ್ಕೊಂಡು ವಾಪಸ್ ಬಂದಿರ್ತಾನೆ. ವಾಪಸ್ ಬಂದ ನಂತರ ಸುಮಾರು 2 ತಿಂಗಳಿಂದ ಪೊಲೀಸರು ಕೂಡ ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕೆಲವು ವಾರೆಂಟ್ಸ್ ಕೂಡ ಇಶ್ಯೂ ಆಗಿರುತ್ತೆ. ವಾರೆಂಟ್ಸ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹುಡುಕಾಟ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಲಭ್ಯ ಇದೆ, ಯಾವುದೋ ಒಂದು ಸಮಯದಲ್ಲಿ ರಾತ್ರಿ ಹೊತ್ತು ಮಧ್ಯರಾತ್ರಿ ಹೊತ್ತು ತನ್ನ ಮನೆಗೆ ಬಂದು ಹೋಗುವಂಥದ್ದು, ಮತ್ತೆ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಊರುಗಳಲ್ಲಿ ಉಡುಪಿ ಭಾಗದಲ್ಲಿ ಅದೇ ರೀತಿ ಬೆಂಗಳೂರು ಈ ಕಡೆ ಎಲ್ಲ ಓಡಾಡಿಕೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಮತ್ತೆ ಈತನ ಸಹಚರರನ್ನು ಕೂಡ ನಾವು ಫಾಲೋಅಪ್ ಮಾಡಿದಂಥ ಸಂದರ್ಭದಲ್ಲಿ ಏನು ಈ ಅಫೆನ್ಸ್ ಅಲ್ಲಿ ಮೊಬೈಲ್ ಕಳೆದೋಗಿತ್ತು, ಆ ಮೊಬೈಲಿಂದ ಈ ಒಂದು ಗ್ಯಾಂಗ್ ಅನ್ನು ನಾವು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು 5 ಜನ ಆರೋಪಿಗಳಿಂದ ನಾವು ಮೊಬೈಲ್ ಮತ್ತೆ 3,000 ರೂಪಾಯಿ ಹಣ ಮತ್ತೆ ಬೈಕ್ ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ತಂದು ಇವತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ನಡೆಸಬೇಕಿದೆ. ಅದ್ರ ಜೊತೆಗೆ ನಿನ್ನೆ ನಾವು ಅರೆಸ್ಟ್ ಮಾಡಿದ ಮೇಲೆ ವಿಚಾರಣೆಯಲ್ಲಿ ಸಾಕಷ್ಟು ಅಂಶಗಳು ಕಂಡು ಬಂದಿದೆ. ಈ ವ್ಯಕ್ತಿ ಏನು ರೋಹಿದಾಸ್ ಅಲಿಯಾಸ್ ಆಕಾಶ್ ಭವನ್ ಶರಣ್ ಇದ್ದಾನೆ, ಇವನಿಗೆ ಬಹಳ ಕೆಟ್ಟ ಕ್ರಿಮಿನಲ್ ಹಿನ್ನೆಲೆ ಇದೆ. ಇವನ ಮೇಲೆ ಈಗಾಗಲೇ ಇದುವರೆಗೂ 22 ಪ್ರಕರಣಗಳು ದಾಖಲಾಗಿದೆ. ಆ ಪ್ರಕರಣಗಳಲ್ಲಿ 6 ಕೊಲೆ ಪ್ರಕರಣ, 2 ಅತ್ಯಾಚಾರ ಪ್ರಕರಣ, 2 ಕೊಲೆ ಯತ್ನದ ಪ್ರಕರಣ, 2 ದರೋಡೆ ಯತ್ನದ ಪ್ರಕರಣ, 4 ಹಲ್ಲೆ ಪ್ರಕರಣ, 1 ದರೋಡೆ ಪ್ರಕರಣ, NDPS ಪ್ರಕರಣ, ಮತ್ತೆ ಪೋಕ್ಸೋ ಕೇಸ್ ಅಂದ್ರೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಂತಹ ಒಂದು ಪ್ರಕರಣದಲ್ಲಿ ಕೂಡ ಇತ್ತ ಆರೋಪಿ ಆಗಿತ್ತು. 2003ರಲ್ಲಿ ಇವನ ಮೇಜರ್ ಅಫೆನ್ಸ್ ಅಂದ್ರೆ ಒಂದು 302 ಕೇಸ್ ಅಲ್ಲಿ ಇವನು ಅರೆಸ್ಟ್ ಆಗ್ತಾನೆ. ಅದು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ರಿಕ್ಷಾ ಚಾಲಕನ ಕೊಲೆ ಪ್ರಕರಣ. ನಂತರ 11ರಲ್ಲಿ KVG ಆಡಳಿತಾಧಿಕಾರಿ ರಾಮಕೃಷ್ಣ ಅನ್ನುವಂಥ ಒಂದು ಕೊಲೆ ಪ್ರಕರಣ. 2012ರಲ್ಲಿ ಕಾವೂರು ನಿವಾಸಿ ಕುಮಾರ್ ಅನ್ನುವಂಥ ಒಂದು ಕೊಲೆ ಪ್ರಕರಣ. 13ರಲ್ಲಿ ವೆಲೆನ್ಸಿಯಾದ ಏರಿಯಾದ ಪ್ರಶಾಂತ್ ಅನ್ನುವಂಥ ಒಂದು ಪ್ರಕರಣ. ಪರ್ಕೆಯಲ್ಲಿ 2015ರಲ್ಲಿ ಜೈಲಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದ್ದು. ಅದೇ ರೀತಿ 2020ರಲ್ಲಿ ಬಂಟ್ವಾಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೈನಾನ್ಷಿಯಲ್ ಮತ್ತೆ ಆರ್ಟಿಸ್ಟ್ ಕೂಡ ಆಗಿದ್ದಂತಹ ಸುರೇಂದ್ರ ಬಂಟ್ವಾಳ ಈ ಒಂದು ಕೊಲೆ ಪ್ರಕರಣದ ಪ್ರಮುಖ ರೂವಾರಿ ಇವನಾಗಿರ್ತಾನೆ.
ಪ್ರಕರಣದಲ್ಲಿ ಸಾಕಷ್ಟು ಆರೋಪಿಗಳು ಅರೆಸ್ಟ್ ಆಗಿರ್ತಾರೆ ಮತ್ತೆ ಅದರ ಕಂಪ್ಲೀಟ್ ಸೂತ್ರದ ಇವರು ಜೈಲಲ್ಲಿ ಇದ್ಕೊಂಡೆ ಎಲ್ಲ ಕೋಆರ್ಡಿನೇಟ್ ಮಾಡುವಂಥದ್ದು ನಮಗೆ ತಿಳಿದುಬಂದಿರುತ್ತೆ. ಇವರ ಮೇಲೆ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಬಿ ರೌಡಿಶೀಟ್ ಇತ್ತು. ಅದೇ ರೀತಿ ಕಾವು ಪೊಲೀಸ್ ಠಾಣೆ ಇವೊಂದು ಮನೆ ಯಾವ ಏರಿಯಾದ ಬರುತ್ತೆ ಅಲ್ಲಿ ಎ ರೌಡಿಶೀಟ್ ಅಂದರೆ ಸ್ಥಳೀಯ ರೌಡಿ ಅನ್ನುವಂಥದ್ದನ್ನ ಮಾಡಿರ್ತಾರೆ. ಒಟ್ಟಾರೆಯಾಗಿ ಮಂಗಳೂರು ನಗರ ಕಮಿಷನರೇಟ್ನಲ್ಲಿ ಕಳೆದ 16-17 ವರ್ಷದ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಒಟ್ಟು 19 ಪ್ರಕರಣಗಳು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಕರಣ, ಉಡುಪಿಯಲ್ಲಿ ಒಂದು ಪ್ರಕರಣ ಮತ್ತು ಮಣಿಪಾಲ್ ಇಲ್ಲಿ ಒಟ್ಟು 22 ಪ್ರಕರಣಗಳು ಇದನ್ನೇ ದಾಖಲಾಗಿದೆ. ಇದು ನಮ್ಮ ಪೊಲೀಸ್ ದಾಖಲೆಗಳಲ್ಲಿ ಇರುವಂಥದ್ದು. ಇವನು ಮತ್ತು ಇವನ ಸಹಚರರು ಸೇರಿಕೊಂಡು ಇನ್ನು ಸಾಕಷ್ಟು ಅಪರಾಧಗಳು ಮಾಡಿದ್ದಾರೆ. ಅದರಲ್ಲಿ ಸುಮಾರು ಪ್ರಕರಣಗಳು ದಾಖಲಾಗಿಲ್ಲ, ಫಿರ್ಯಾದಾರರು ಹೆದರಿ ಕಂಪ್ಲೇಂಟನ್ನು ಹಿಂದೆ ಕೊಟ್ಟಿಲ್ಲ ಅನ್ನೋದು ನಮಗೆ ತಿಳಿದುಬಂದಿದೆ. ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಇವರು ಹೋಗಿ ಕೆಲವು ಪ್ರಕರಣಗಳು ಮಾಡಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದೆ. ಬಟ್ ಅಲ್ಲಿ ಕೂಡ ಕಂಪ್ಲೇಂಟು ಯಾರು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಪ್ರಕರಣ ದಾಖಲಾಗಿದ್ದಿರೋದು ನಮಗೆ ತಿಳಿದುಬಂದಿದೆ. ಅದೇ ರೀತಿ ಈ ಪ್ರಕರಣದ ಇತರೆ ಆರೋಪಿಗಳಾಗಿರುವಂತಹ ಪಂಪೆಲ್ ಅನಿಲ್ ಅಲಿಯಾಸ್ ಇವರು ಸರ್ನೇಮ್ ಇದೆ, ಅಡ್ಡ ಹೆಸರು ಅನಿಲ್ ಕುಮಾರ್ ಸಾಲಿಯಾ ಅನ್ನೋಂಥವ್ರು, ಇವನು ಕಂಕನಾಡಿ ನಿವಾಸಿ. ಇವನ ಮೇಲೆ ಕೊಲೆ ಯತ್ನ ಪ್ರಕರಣ, ಅದೇ ರೀತಿ ಉದ್ಯಮಿ ಒಬ್ಬರಿಗೆ ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶೂಟ್ ಔಟ್ ಮಾಡಿ ಕೊಲೆಗೆ ಯತ್ನಿಸಿದ ಪ್ರಕರಣ ಸೇರಿದಂತೆ ಒಟ್ಟು 5 ಪ್ರಕರಣ ದಾಖಲಾಗಿರುತ್ತೆ. ಅವನಿಗೆ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ರೌಡಿಶೀಟ್ ಇದೆ. ಅದೇ ರೀತಿ ಸೈನಲ್ ಡಿಸೋಜ ಅನ್ನುವಂಥವ್ರ ಮೇಲೆ ಕೂಡ 5 ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಹಲ್ಲೆ ಪ್ರಕರಣ, ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಬೇರೆ ಬೇರೆ ಒಟ್ಟು ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಆರೋಪಿ ಚೇತನ್ ಕೊಟ್ಟಾರೆ ಅನ್ನೋ ಮೇಲೆ ಕೂಡ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಸೊ ನಮ್ಮ ತನಿಖೆಯಲ್ಲಿ ಇಷ್ಟೆಲ್ಲ ಕೊಲೆ ಮತ್ತು ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಹಿನ್ನೆಲೆ ಇರುವಂತ ಈ ಒಂದು ಕೃತ್ಯವನ್ನು ಯಾಕೆ ಮಾಡಿರುವಂಥದ್ದು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವನ ವಿರೋಧಿ ಗ್ಯಾಂಗ್ನ ಅವನು ಕೂಡ ಒಬ್ಬ ರೌಡಿ ಶೀಟರು, ಮಂಗಳೂರಲ್ಲೇ ವಾಸ ಮಾಡ್ಕೊಂಡಿದ್ದಾನೆ ಮತ್ತು ಅವನ ಮೇಲೆ ಇರುವಂಥ ಕೇಸ್ಗಳಿಗೆ ಸದ್ಯ ಕೋರ್ಟಿಗೆ ಹಾಜರಾಗ್ಕೊಂಡಿದ್ದಾನೆ. ಸದ್ಯದಲ್ಲಿ ಅವನು ಯಾವುದೇ ಒಂದು ಕೃತ್ಯಗಳನ್ನು ತೊಡ್ಕೊಂಡಿರೋದು ನಮಗೆ ಪೊಲೀಸ್ ಮಾಹಿತಿ ಬಂದಿಲ್ಲ. ಅಂದರೆ ಅವನು ಕರೆಕ್ಟಾಗಿಲ್ಲ ಗೊತ್ತಿಲ್ಲ, ಬಟ್ ಅವನು ಯಾವುದೇ ಒಂದು ಕ್ರಿಮಿನಲ್ ಚಟುವಟಿಕೆಗಳು ಸದ್ಯದಲ್ಲಿ ಕಳೆದ 1 ವರ್ಷದಲ್ಲಿ ತೊಡಗಿಸ್ಕೊಂಡಿದ್ದಂಥದ್ದು ನಮಗೆ ತಿಳಿದುಬಂದಿದೆ. ಕಳೆದ 1 ವರ್ಷದಲ್ಲಿ ಯಾವುದೇ ಗಂಭೀರ ಪ್ರಕರಣಗಳು ದಾಖಲಾಗಿಲ್ಲ. ಆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಲಿಕ್ಕೆ ಅಂತಂದು ಒಂದು ತಂಡವನ್ನು ರೂಪಿಸ್ಕೊಂಡು ಈ ತಂಡದ ಮೂಮೆಂಟಿಗೆ ವಾಹನಗಳು ಬೇಕಾಗುತ್ತೆ ಅಂತಂದು ಮತ್ತೆ ಕೃತ್ಯ ನಡೆದಂತ ಸಂದರ್ಭದಲ್ಲಿ ರ್ಯಾಂಡಮ್ ಆಗಿ ಯಾವುದೋ ಒಂದು ಸ್ಟೋಲನ್ ವೆಹಿಕಲ್ ಇದ್ರೆ ಚೆನ್ನಾಗಿರುತ್ತೆ, ಥೆಫ್ಟ್ ಆಗಿರುತ್ತೆ, ರಾಬರಿ ಆಗಿರುತ್ತೆ ವೆಹಿಕಲ್ ಇದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆ ಒಂದು ವೆಹಿಕಲ್ ಯಾವುದಿದೆ ಆ ವೆಹಿಕಲ್ ಡೈರೆಕ್ಷನ್ ಹೋಗುತ್ತೆ ಅಂತಂದು ಒಂದು. ಎರಡನೇದು ಆ ಅಪರಾಧ ಮಾಡುವಂಥ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ತಮ್ಮದೇ ನಂಬರ್ಗಳು ಮತ್ತು ಆ ಮೊಬೈಲ್ಗಳಲ್ಲಿ ಬೇರೆ ನಂಬರ್ಗಳು ಕಾಂಟ್ಯಾಕ್ಟ್ ಇರುವಂಥ ಸರಿ ಹೋಗಲ್ಲ, ರ್ಯಾಂಡಮ್ ಆಗಿ ಒಂದು ಮೊಬೈಲ್ ಬೇಕು ಅಂತಂದು ಅದ್ರ ಜೊತೆಗೆ ಇವ್ರಿಗೆ ಹಣದ ಅವಶ್ಯಕತೆ ಕೂಡ ಇರುತ್ತೆ. ಇವರ ವಿರೋಧಿ ತಂಡದ ಒಬ್ಬ ವ್ಯಕ್ತಿಯ ಕೊಲೆ ಸಂಚು ಕೂಡ ಮಾಡಿರುವಂಥದ್ದು ಅದರ ಪೂರ್ವಭಾವಿಯಾಗಿ ಅದಕ್ಕೆ ಪೂರಕವಾಗಿ ಈ ಒಂದು ರಾಬರಿ ಪ್ರಕರಣವನ್ನು ಮಾಡಿರುವಂಥದ್ದು ನಮಗೆ ಸದ್ಯದ ತನಿಖೆಯಲ್ಲಿ ತಿಳಿದುಬಂದಿದೆ. ಈಗ 5 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಇವರು 5 ಜನರ ಪ್ರೊಡ್ಯೂಸ್ ಮಾಡಿ ನ್ಯಾಯಾಲಯಕ್ಕೆ ನಂತರ ಕಸ್ಟಡಿ ತಗೋತೀವಿ ಮತ್ತು ನಮಗೆ ಸದ್ಯದ ವಿಚಾರಣೆ ಅಂದರೆ ನಿನ್ನೆ ಅರೆಸ್ಟ್ ಮಾಡಿರುವಂಥದ್ದು ತಡರಾತ್ರಿವರೆಗೂ ನಿನ್ನೆ ವಿಚಾರಣೆ ಮಾಡಿದ್ದಾರೆ ಮತ್ತು ಇವರು ಬೆಳೆಯಲು ಕೂಡ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಇನ್ನು ಸಾಕಷ್ಟು ಅಂಶಗಳು ಅಂದರೆ ಯಾವ ರೀತಿ ಊರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಗ್ಯಾಂಗ್ ಆಗಿ ಬೆಳಿಬೇಕು ಅನ್ನುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಕರಾವಳಿ ಭಾಗದಲ್ಲಿ ಯಾರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ರೌಡಿಸಂ ಮಾಡುವಂಥದ್ದು ಅಥವಾ ಸುಪಾರಿ ಕಿಲಿಂಗ್ ಮಾಡುವಂಥದ್ದು ಮಾಡಿಲ್ಲ, ಹಾಗಾಗಿ ನಮಗೆ ಭಾಳ ಒಳ್ಳೆಯ ಅವಕಾಶ ಇದೆ, ಆ ಅವಕಾಶ ಉಪಯೋಗಿಸ್ಕೊಂಡು ನಾವು ಒಂದು ದೊಡ್ಡ ಗ್ಯಾಂಗ್ ಮಾಡ್ಕೋಬೇಕು ಅನ್ನೋದು. ಅದ್ರ ಜೊತೆಗೆ ಹೊರದೇಶಗಳಲ್ಲಿ ಇರುವಂತಹ ಕೆಲವರು ಎಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ ಇದ್ದಾರೆ ಪ್ರಮುಖ ಆರೋಪಿಗಳು, ಅವ್ರ ಜೊತೆ ಸಂಪರ್ಕ ಸಾಧಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಮತ್ತು ಇವನೇನಿದ್ದಾರೆ ಮೇನ್ ಪ್ರಕರಣದ ಆರೋಪಿ ರೋಹಿತಾ ಸರಿಯಾಸ್ ಆಕಾಶ್ ಪವನ್ ಶರಣ್, ಇವನು ಕೂಡ ಯಾವುದಾದ್ರು ಹೊರದೇಶಗಳಲ್ಲಿ ಕೂತ್ಕೊಂಡು ಅಲ್ಲಿಂದ ಆಪರೇಟ್ ಮಾಡಲಿಕ್ಕೆ ಇಲ್ಲಿ ತಂಡ ಸಜ್ಜು ಮಾಡಿ ನಂತರ ಯಾವುದು ದಾರಿ ಸಾಧ್ಯ ಆಗುತ್ತೆ ಅದೇ ಆ ದಾರಿ ಉಪಯೋಗಿಸ್ಕೊಂಡು ಹೊರದೇಶಗಳಿಗೆ ಹಾರುವಂಥ ಪ್ರಯತ್ನದಲ್ಲಿ ಕೂಡ ಇದ್ದ. ಅದ್ರ ಜೊತೆಗೆ ಕೇವಲ ಮಂಗಳೂರು ಅಥವಾ ಕರಾವಳಿ ಭಾಗ ಅಷ್ಟೇ ಅಲ್ಲ,
ಬೆಂಗಳೂರಿನ ಪರಪನಗರದಲ್ಲಿ ಬಹಳ ವರ್ಷಗಳ ಕಾಲ ಜೈಲಲ್ಲಿರ್ತಾರೆ. ಇತ್ತೀಚೆಗೆ ರಿಲೀಸ್ ಆಗಿಕ್ಕಿಂತ ಮುಂಚೆನೆ ಮೋರ್ ದನ್ ಒನ್ ಮನ್ ಹಾಫಿಯರ್ ಜೈಲಲ್ಲಿರ್ತಾರೆ. ಆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಕೆಲ ರೌಡಿ ಶೀಟರ್ಗಳ ಜೊತೆ ಕೂಡ ಸಂಪರ್ಕ ಸಾಧಿಸಿರುವಂಥದ್ದು, ಒಂದು ನೆಟ್ವರ್ಕ್ ಮಾಡ್ಕೊಂಡಿರುವಂಥದ್ದು, ಮತ್ತೆ ಅಲ್ಲಿನ ಪ್ರಕರಣಗಳಿಗೆ ಇಲ್ಲಿಂದ ಹುಡುಗರನ್ನ ಕಳಿಸ್ಕೊಡುವಂಥದ್ರ ಬಗ್ಗೆ ಕೂಡ ಮಾತುಕತೆ ಮಾಡಿರುವುದು ನಮಗೆ ಸದ್ಯದ ತನಿಖೆಯಲ್ಲಿ ಕೆಲವು ವಿಷಯಗಳು ಗಮನಕ್ಕೆ ಬಂದಿದೆ. ಇದನ್ನ ಪೊಲೀಸ್ ಕಸ್ಟಡಿ ತಗೊಂಡು ಇನ್ನು ಬಹಳ ವಿವರವಾದಂತಹ ವಿಚಾರಣೆಯನ್ನ ತುಂಬಾ ಸಮಗ್ರವಾದಂತಹ ತನಿಖೆಯನ್ನ ಮಾಡುವ ಅವಶ್ಯಕತೆ ಇದೆ. ಹಂಗಾಗಿ ಈ 5 ಜನರನ್ನ ನಾವು ಈಗ ನ್ಯಾಯಾಲಯಕ್ಕೆ ಹಾಜರು ಮಾಡಿ